ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಹೇತ್ ಸರ್ವವಿಘ್ನೋಪಶಾಂತೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಶ್ಚ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ರಾಶಿ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಈ ದಿವಸ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಾಫಲಗಳಿದಾವೆ ಅನ್ನೋದ್ರ ಕಡೆ ಗಮನ ಹರಿಸೋಣ ಧನಸ್ಸು ರಾಶಿಯವರಿಗೆ ರವಿಯು ಪಂಚಮ ಮತ್ತು ಷಷ್ಠದಲ್ಲಿ ಚಲನೆ ಅಂತ ಹೇಳ್ತೀವಿ ಅಂದರೆ ಮೊದಲ ಹದಿನೈದು ದಿನಗಳು ಪಂಚಮದಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಭಯಪೀಡಿತ ವಾತಾವರಣ ಹಾಗೆ ರೋಗಗಳು ಅಂತ ಹೇಳ್ತೀವಿ ಅಂದರೆ ಮಾನಸಿಕವಾಗಿ ಬಳಲುವಂಥ ಒಂದು ಪರಿಸ್ಥಿತಿ ಒದಗಿ ಬರಬಹುದು ಆದರೆ ಹದಿನೈದರ ನಂತರ ಆ ರೋಗಬಾಧ ನಿವೃತ್ತಿ ಅಂತ ಹೇಳ್ತೀವಿ ಅಂದರೆ ಆರರಲ್ಲಿ ರವಿ ಬರೋದರಿಂದ ರೋಗಬಾಧ ನಿವೃತ್ತಿ ಸರ್ಕಾರಿ ಕೆಲಸಗಳಲ್ಲಿ ಜಯ ಶತ್ರುನಾಶ ಶೋಕ ಪರಿಹಾರ ಈ ರೀತಿಯಾದಂಥ ಶುಭ ಫಲಗಳನ್ನು ನೀವು ನೋಡಬಹುದು ಅದರಲ್ಲೂ ವಿಶೇಷವಾಗಿ ಧನಸು ರಾಶಿಯ ಮೂಲ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಒಂದರಿಂದ ಹನ್ನೊಂದನೇ ತಾರೀಕು ಹಾಗೂ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಶುಭದಾಯಕವಾಗಿಯೇ ಇರುತ್ತೆ ಹಾಗೇ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂತಹ ವ್ಯಕ್ತಿಗಳಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಶುಭದಾಯಕವಾಗಿರುತ್ತೆ ಅಂದರೆ ನಾವು ರಾಶಿ ಫಲ ಹೇಳಿದ್ರೂ ಸಹ ಈ ಒಂದು ನಕ್ಷತ್ರದ ಆಧಾರದಿಂದ ಕೆಲವೊಂದು ದಿನಗಳಲ್ಲಿ ವ್ಯತ್ಯಾಸ ಇರುತ್ತೆ ಅದನ್ನು ನೀವು ಅನುಕೂಲವನ್ನು ಪಡೆದುಕೊಳ್ಬೋದು ಇನ್ನು ನಾಲ್ಕರಲ್ಲಿ ಕುಜ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಸ್ಥಾನ ಭ್ರಂಶತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಇರತಕ್ಕಂಥ ಸ್ಥಳದಲ್ಲಿ ಅನಾನುಕೂಲಗಳು ಉಂಟಾಗ್ಬೋದು ಅಂಥೇಳಿ ಅಂದರೆ ಉದ್ಯೋಗದಲ್ಲಿ ಹಾಗೆ ಉದರಶೂಲೆ ಬಂಧುಗಳಿಂದ ದುಃಖವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಒದಗಿ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಆದರೆ ಮೂಲ ನಕ್ಷತ್ರದವರಿಗೆ ಪೂರ್ಣವಾಗಿ ಅನುಕೂಲವೇ ಆಗುತ್ತೆ ಅಂದರೆ ಈ ರೀತಿಯಾದಂಥ ಅನಾನುಕೂಲಗಳೇನು ಅವರ ಒಂದು ಅನುಭವಕ್ಕೆ ಬರೋದಿಲ್ಲ ಆದರೆ ಪೂರ್ವಾಷಾಢ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಉತ್ತರಾಷಾಢ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಶುಭದಾಯಕವಾಗಿದೆ ಹಾಗೆ ನಾಲ್ಕು ಮತ್ತು ಐದರಲ್ಲಿ ಬುಧ ಸಂಚಾರ ಮಾಡೋದರಿಂದ ಮೊದಲ ಹನ್ನೊಂದು ದಿನಗಳು ಅಂದರೆ ನಾಲ್ಕರಲ್ಲಿ ಮಾಡಬೇಕಾದಾಗ ಕುಟುಂಬಾಭಿವೃದ್ಧಿ ಧನಲಾಭ ಈ ರೀತಿಯಾದಂಥ ಶುಭ ಫಲಗಳನ್ನು ಬುಧನಿಂದ ನೀವು ನಿರೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿ ಬಳಗಕ್ಕೂ ಸಹ ಸಾಕಷ್ಟು ಅನುಕೂಲಗಳು ಉಂಟಾಗುತ್ತೆ ಆದರೆ ಹನ್ನೊಂದರ ನಂತರ ಸ್ವಲ್ಪ ನರರೋಗಗಳ ಭೀತಿ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಒಂದರಿಂದ ಹನ್ನೊಂದು ಮತ್ತು ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಶುಭದಾಯಕವಾಗಿದ್ದರೆ ಪೂರ್ವಾಷಾಢ ನಕ್ಷತ್ರದವರಿಗೆ ಒಂದರಿಂದ ಇಪ್ಪತ್ನಾಲ್ಕು ಅನುಕೂಲಕರವಾಗಿರುತ್ತೆ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹನ್ನೊಂದರಿಂದ ಇಪ್ ಮೂವತ್ತೊಂದನೇ ತಾರೀಕು ವರೆಗೂ ಅನುಕೂಲಕರವಾದಂಥ ದಿನಗಳೇ ಇರುತ್ತೆ ಅಂದರೆ ಈ ಈ ನಕ್ಷತ್ರದವರಿಗೆ ಈ ಒಂದು ಅಶುಭ ಫಲಗಳು ನಿಮಗೆ ಕಂಡು ಬರೋದಿಲ್ಲ ಅಂತೆ ಇನ್ನು ಪಂಚಮದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಐದು ಮತ್ತು ಆರು ಅಂದರೆ ಮೊದಲ ಹತ್ತೊಂಬತ್ತು ದಿನಗಳು ಅಂದರೆ ಮೇ ಹತ್ತೊಂಬತ್ತರವರೆಗೂ ಶುಭ ಸ್ಥಳದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಾಹನ ಭಾಗ್ಯ ಗೃಹ ಭಾಗ್ಯಗಳು ತಮಗೆ ಉಂಟಾಗುತ್ತೆ ಹಾಗೆ ಆರರಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ನಿಮಗೆ ಅನಾರೋಗ್ಯ ಎಚ್ಚರಿಕೆಯಿಂದ ಇರಿ ಹಾಗೆ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಆರನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೂ ಉತ್ತಮವಾದಂಥದ್ದೇ ಇರುತ್ತೆ ಫಲಗಳು ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಹದಿನಾರರಿಂದ ಇಪ್ಪತ್ತೇಳು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಒಂದರಿಂದ ಹದಿನಾರನೇ ತಾರೀಕಿನವರೆಗೂ ಅನುಕೂಲಕರವಾಗಿ ಇರುತ್ತೆ ಅಂದರೆ ಶುಕ್ರನಿಂದ ನೀವು ಅಶುಭ ಫಲಗಳಿದ್ದ ಪಕ್ಷದಲ್ಲೂ ನಿಮಗೆ ಆ ಒಂದು ಅಶುಭ ಫಲಗಳು ನಿಮ್ಮ ಅನುಭವಕ್ಕೆ ಬರೋದಿಲ್ಲ ಅಂತ ಇನ್ನು ಆರರಲ್ಲಿ ಗುರು ಸಂಚಾರ ಮಾಡ್ತಾಯಿದೆ ಇದುವರೆಗೂ ಗುರುಬಲ ಇತ್ತು ನಿಮಗೆ ಈಗ ಒಂದನೇ ತಾರೀಕಿನಿಂದ ಗುರುಬಲವನ್ನು ಕಳ್ಕೊಳ್ತಾ ಇದ್ದೀರಾ ಆರರಲ್ಲಿ ಗುರು ಸಂಚಾರ ಮಾಡಬೇಕಾದಾಗ ಸ್ವಲ್ಪ ಶತ್ರುಗಳ ಭಯ ಇರುತ್ತೆ ಮತ್ತು ರೋಗ ರುಜಿನಗಳಿಂದ ನೀವು ಸ್ವಲ್ಪ ಭಯಕ್ಕೆ ಒಳಪಡಬೇಕಾದಂಥ ಸ್ಥಿತಿ ಒದಗಿ ಬರುತ್ತೆ ಹಾಗೆ ಸಾಲ ಸೋಲುಗಳಿಗೆ ಒಳಗಾಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅದರಿಂದ ಯಾವುದೇ ಒಂದು ವಿಟ್ನೆಸ್ ಹಾಕೋದಾಗಲಿ ಮಾಡ್ತಾ ಇರೋದು ಒಳ್ಳೆಯದು ಅದರಲ್ಲೂ ಮೂಲ ನಕ್ಷತ್ರ ಮತ್ತು ಉತ್ತರಾಷಾಢ ನಕ್ಷತ್ರದವರು ಸಾಕಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ ಇನ್ನು ಮೂರರಲ್ಲಿ ಶನಿ ಸಂಚಾರ ಮಾಡ್ತಾ ಇದೆ ಬಹುಧನ ಲಾಭ ಹಾಗೆ ಸುಗ್ರಹವಾಸ ಬಹು ಸೌಖ್ಯ ರೋಗ ನಿವೃತ್ತಿ ಈ ರೀತಿಯಾದಂಥ ಶುಭ ಫಲಗಳೇ ಶನಿಯಿಂದ ತಿರುಗುತ್ತೆ ಯಾಕಂದರೆ ಮೂರನೇ ಮನೆ ಶನಿ ಬಲ ಇದೆ ನಿಮಗೆ ಅದರಲ್ಲೂ ಯಾರೆಲ್ಲ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದೀರಾ ಅವರಿಗೆ ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷಣೆ ಮಾಡಬಹುದು ಇನ್ನು ನಾಲ್ಕರಲ್ಲಿ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಕೌಟುಂಬಿಕ ವಿರಹಗಳು ಉಂಟಾಗುತ್ತೆ ಹಾಗೆ ಹತ್ತರಲ್ಲಿ ಕೇತುವಿನಿಂದ ಉಂಟಾಗುವಂಥದ್ದು ಉದ್ಯೋಗದಲ್ಲಿ ಸ್ವಲ್ಪ ಲಾಭ ಉಂಟಾದರೂ ಕಿರಿಕಿರಿಗಳು ಉಂಟಾಗುವಂಥ ಸಂದರ್ಭಗಳು ಅಂಥೇಳಿ ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಪ್ರಸ್ತುತ ಯಾವ ದಶಾಭುಕ್ತಿ ನಡೀತಾ ಇದೆ ಹಾಗೆ ಗ್ರಹಗಳ ಸ್ಥಿತಿ ಮೇಲೆ ಇನ್ನಷ್ಟು ವಿವರವನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಧನಸ್ಸು ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈಗ ಗುರುಬಲ ಇಲ್ಲದೇ ಇರೋದರಿಂದ ಶನಿಬಲ ಇರೋದು ನಿಮಗೆ ಉದ್ಯೋಗಕ್ಕೆ ಅನುಕೂಲನೇ ಇದೆ ಆದ್ದರಿಂದ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಿ ಹೊರ ದೇಶಕ್ಕೋ ಅಥವಾ ಹೊರ ಪ್ರದೇಶಗಳಿಗೆ ಹೋಗಬೇಕಾಗಿ ಬರುತ್ತೆ ಕೌಟುಂಬಿಕ ಜೀವನದಿಂದ ಸ್ವಲ್ಪ ಹೊರಗಡೆ ಇರಬೇಕಾಗಿ ಬರಬಹುದು ಆದರೂ ನಿಮಗೆ ಅದು ಧನಲಾಭವನ್ನು ತಂದುಕೊಡುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೇವೆ ಹಾಗೆ ಕುಜನ ಸಂಚಾರ ಅಷ್ಟೊಂದು ಅನುಕೂಲಕರವಾಗಿಲ್ದ ಇರೋದರಿಂದ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥ ಸಂದರ್ಭಗಳು ಹಾಗೂ ವಿವಾಹಾಧಿಕಾರಿಗಳಿಗೆ ಮೊದಲ ಹತ್ತೊಂಬತ್ತು ದಿವಸ ಶುಕ್ರನ ಒಂದು ಅನುಕೂಲ ಇರೋದರಿಂದ ಪ್ರಯತ್ನ ಮಾಡಿ ಐವತ್ತು ಪರ್ಸೆಂಟು ಶುಭದಾಯಕವಾಗಿದೆ ಇನ್ನು ಧನಸು ರಾಶಿಯ ಇವರಿಗೆ ಅನುಕೂಲಕರಗಳಂದರೆ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಮೂರು ಹತ್ತು ಹನ್ನೆರಡು ಹತ್ತೊಂಬತ್ತು ಮತ್ತು ಮೂವತ್ತನೇ ದಿನಾಂಕಗಳು ತಾರಾಬಲ ಚಂದ್ರಬಲ ಇರುವಂಥ ದಿನಗಳಾಗಿರುತ್ತೆ ಹಾಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ಒಂಬತ್ತು ಇಪ್ಪತ್ತು ಇಪ್ಪತ್ತಾರು ಹಾಗೆ ಉತ್ತರಾಷಾಢ ಒಂದನೇ ಪಾದದವರಿಗೆ ಮೂರು ಹನ್ನೆರಡು ಮೂವತ್ತು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತ ಆರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಈ ದಿನಾಂಕಗಳಲ್ಲಿ ನಿಮಗೆ ತಾರಾಬಲ ಚಂದ್ರಬಲ ಇರೋದರಿಂದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಅಥವಾ ಆ ದಿನಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ಅಶುಭ ದಿನಗಳು ಅಂದರೆ ಚಂದ್ರಾಷ್ಟಮದ ದಿನಗಳು ಈ ತಿಂಗಳ ಹದಿಮೂರು ಹದಿನಾಲ್ಕು ಹದಿನೈದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆ ಈ ತಿಂಗಳ ಒಂದು ವಿಶೇಷವನ್ನು ನೋಡೋದಾದರೆ ಮೇ ತಿಂಗಳಿನ ಹತ್ತನೇ ತಾರೀಕಿನಂದು ಬಸವೇಶ್ವರ ಜಯಂತಿ ಅಥವಾ ಅಕ್ಷಯ ತೃತೀಯ ಅಂತ ಹೇಳ್ತೀವಿ ಈ ದಿನ ಅತ್ಯಂತ ಶುಭದಾಯಕ ದಿನವಾಗಿರುತ್ತೆ ಈ ದಿನಗಳಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಎಲ್ಲರಿಗೂ ಯಶಸ್ಸನ್ನು ತಂದು ಕೊಡುತ್ತೆ ಅಂಥೇಳಿ ಆದ್ದರಿಂದ ಯಾವುದೇ ನಕ್ಷತ್ರದವರು ಇರ್ಬೋದು ಯಾವುದೇ ರಾಶಿಯವರು ಇರ್ಬೋದು ಯಾವುದೇ ಮಂಗಳ ಕಾರ್ಯಗಳನ್ನು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂಥ ದಿನ ಈ ದಿನವನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಇಪ್ಪತ್ತ್ಮೂರರಂದು ಬುದ್ಧ ಪೂರ್ಣಿಮಾ ಇದ್ದು ಇಪ್ಪತ್ತಾರು ಸಂಕಷ್ಟಹರ ಚೌತಿ ವ್ರತ ಇರುತ್ತೆ ಹಾಗೆ ಧನಸು ರಾಶಿಯವರಿಗೆ ಪರಿಹಾರಗಳ ಬಗ್ಗೆ ನೋಡೋದಾದರೆ ಈಗ ಗುರುಬಲ ಇಲ್ಲದೆ ಇರೋ ಕಾರಣ ಒಂದು ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಒಂದು ಗುರುವಾರ ಶಿವನ ಆಲಯದಲ್ಲಿ ಹಾಗೆ ಕುಜನ ಪ್ರೀತ್ಯರ್ಥವಾಗಿ ಒಂದು ಮಂಗಳವಾರ ಪಂಚಾಮೃತ ಅಭಿಷೇಕ ಸುಬ್ರಹ್ಮಣ್ಯರಿಗೆ ಮಾಡಿಸ್ಕೊಳ್ಳೋದು ಹೆಚ್ಚಿನ ಶುಭ ಫಲವನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಗುರುವಿನ ಮಂತ್ರ ಓಂ ಬೃಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗತ್ತೆ ಒಟ್ಟಾರೆ ಧನಸು ರಾಶಿಯವರಿಗೆ ನೋಡೋದಾದರೆ ಶನಿಬಲ ಇರೋದರಿಂದ ನಿಮಗೆ ಶೇಕಡ ಐವತ್ತೈದರಿಂದ ಅರವತ್ತು ಪರ್ಸೆಂಟಷ್ಟು ಶುಭದಾಯಕವಾಗಿದೆ ಹಾಗೆ ಅಶುಭ ಸ್ಥಾನದಲ್ಲಿ ಸಂಚರಿಸುವಂಥ ಗ್ರಹಗಳಿಗೆ ಶಾಂತಿಯನ್ನು ಮಾಡಿಕೊಳ್ಳೋದ್ರಿಂದ ಮಂತ್ರ ಪಠನೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ತಾವು ನಿರೀಕ್ಷಣೆ ಮಾಡಬಹುದು ಎಲ್ರಿಗೂ ನಮಸ್ಕಾರ